ಹೆಣ್ಮಕ್ಳು ಏನ್ ಕಾರ್ಯಕ್ರಮಕ್ಕೆ ಬರ್ತಾರಲ್ಲ ಮನೆ ಬಿಟ್ಟು ವಿಶೇಷವಾಗಿ ಟಿವಿ ಬಿಟ್ಟು ಅದೇ ಬಹಳ ಅಂತ. ಇವತ್ತು ಸಾಯಂಕಾಲ ಎಷ್ಟು ಟೈಟ್ ಶೆಡ್ಯೂಲ್ ಇದೆ ನಮ್ಮ ಮಹಿಳೆಯರಿಗೆ ಅಂದ್ರೆ 6 ಗಂಟೆಗೆ ಕನ್ಯಾದಾನ, ಕುಂಕುಮ ಭಾಗ್ಯ, ಸಿಲ್ಲಿನಲ್ಲಿ ಪಾಪಾ ಪಾಂಡು, ಗುಪ್ತಗಾಮಿನಿ, ಮೂಡಲ ಮನೆ, ಮಲಗುವಾಗಿಲ್ಲ ಕ್ರೈಮ್ ಡೈರಿ, ರಾತ್ರಿ 10 ಗಂಟೆಗೆ ಅದು ನೋಡಿದ್ರೆ ನಿದ್ದೆ ಬರೋದಿಲ್ಲ, ದಿವಸಕ್ಕೆ 4 ಹಣ ಬೀಳಬೇಕು ನಿದ್ದೆ ಬರಬೇಕು. ಇಷ್ಟು ಅಡ್ಜಸ್ಟ್ ಆಗಿರ್ತಕ್ಕಂತ ಹೆಣ್ಮಕ್ಳು ಇವತ್ತು ಟಿವಿಯನ್ನು ಬಿಟ್ಟು ಬಂದಿದ್ದಾರೆ ಅಂದ್ರೆ ನನಗೆ ತುಂಬಾ ಆಶ್ಚರ್ಯ ಅನಿಸ್ತಾ ಇದೆ. ಇವತ್ತು ಸಂಡೇ ಬೇರೆ ಅಲ್ಲ, ಆದ್ರೂ ಬಂದಿದ್ದೀರಿ ಅಂದ್ರೆ ನನ್ನ ಮೊದಲನೇ ಥ್ಯಾಂಕ್ಸ್ ಮಹಿಳೆಯರಿಗೆ ಸಲ್ತದೆ. 6 ಗಂಟೆಯಿಂದ 10 ಗಂಟೆವರೆಗೂ ಹೆಣ್ಮಕ್ಳು ಟಿವಿ ಮುಂದೆ ಟೈಟು, 8 ಗಂಟೆ ನಂತರ ಗಂಡಸರು ಟೈಟು. ಅವ್ರ್ಯಾಕೆ ಟೈಟು ಅಂತ ನಾನು ಹೇಳೋದಿಲ್ಲ, ಚಳಿಗಾಲ ಆದ್ರಿಂದ ಸ್ವಲ್ಪ ಬೇಗನೆ ಟೈಟ್ ಆಗ್ತಾರೆ. ಈ 2 ಟೈಟ್ಗಳ ಮಧ್ಯೆ ನಮ್ಮಂತ ಲೂಸ್ಗಳು ಮಾತಾಡೋದು ಬಹಳ ಕಷ್ಟ. ಹಾಸ್ಯ ಮಾಡೋ, ನಾ ನಗಸೋ, ನಾ ನಗೋರು, ನಾ ಲೂಸು ಅಂತ ಕರಿತಿರ್ತಾರೆ. ಕೆಲವು ಜನ ಪ್ರಿಸ್ಟೇಜ್ ಮೇಂಟೈನ್ ಮಾಡ್ತಿರ್ತಾರೆ, ಏನ್ ಮಾಡಿದ್ರು ನಗಲ್ಲ. ನೀವು ನೋಡಿರ್ಬೋದು ನಾವು ಅದಕ್ಕೆ ಕಾರ್ಯಕ್ರಮ ಕರೆಯೋರ್ನ ನೀವು ವಿನಂತಿಸ್ಕೊಳ್ತೀವಿ, ನೋಡಿ ವೇಣು ಅವರೇ ನೀವು ಕಾರ್ಯಕ್ರಮ ಶೂಟಿಂಗ್ ಸ್ಟುಡಿಯೋದಲ್ಲಿ ಮಾಡಬೇಡಿ, 1,000 ಜನರನ್ನ ಸೇರಿಸ್ರಿ. ಯಾಕೆ ಸರ್ 1,000 ಜನ ಬಿಟ್ರೆ ನೀವು ಕಡಿಮೆ ಇದ್ರೆ ಮಾತಾಡೋಲ್ಲ ಅಂತ ಕೇಳಿದ್ರು ಒಂದ್ ಸಾರಿ ಅವರು. ನಾನು ಹೇಳಿದೆ 100 ಜನರಲ್ಲಿ 10 ಜನರಿಗೆ ಏನ್ ಮಾಡಿದ್ರೆ ಮಗು ಬರ್ತಿರೋಂಗಿಲ್ಲ, ಅವ್ರು ಫೇಸ ಹಂಗಿರ್ತಾವ್ರಿ, ಮ್ಯಾನುಫ್ಯಾಕ್ಚರಲ್ ಡಿಫೆಕ್ಟ್ ಅವು. ಅಂತವ್ರು ಮುಂದೆ ಕುಂದ್ರಿಸಿ ನಗಸಂದ್ರೆ ನಾವು ಅಳಬೇಕಾಗ್ತದೆ. ಅದಕ್ಕೆ ನೋಡಪ್ಪ ನಗೋರ್ ಒಂದು 10 ಮಿನಿಟ್ ಮುಂದೆ ಕುಂದ್ರಿಸೋ, ಅವ್ರು ನೋಡಿ ಮಾತಾಡ್ತೀವಿ, ನಗಲಾರದು ಇಲ್ಲೇ ಇರ್ತಾವ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ನಮಗೆ ಕಾಣಿಸಂಗಿಲ್ಲ ಅಂತ ಹೇಳ್ತೀವಿ ನಾವು. ಅದಕ್ಕೆ ನಗಿಸೋನು ಎಷ್ಟು ಮುಖ್ಯವೋ ನಗೋನು ಅಷ್ಟೇ ಮುಖ್ಯ.